ದೇಶದ 500 ಹೆಚ್ಚು ಕಾರ್ಪೊರೇಟ್ಗಳು ಅಲ್ಲಿದ್ದಾರೆ, ಬಸ್ತಿ ಹೋಗಿದ್ದಾರೆ. ಅವರು ಇವತ್ತು ಈ ದೇಶ ನಡೆಸ್ತಾ ಇದ್ದಾರೆ ಸಹಿತ ಎಲ್ಲರಿಗೂ ಕಣ್ಣಿ ಕಾಣುತ್ತೆ ಅನ್ನೋದು ಸತ್ಯ ಆಗಿದೆ. ಬಟ್ ಜನ ಅದನ್ನು ಒಪ್ಕೊಂಡಿದ್ದಾರೆ. ಇವತ್ತು ಜನ ಒಪ್ಕೊಂಡ ಮೇಲೆ ಅಲ್ಲಿ ಪ್ರಶ್ನೆ ಫುಲ್ ಸ್ಟಾಪ್ ಇದ್ದಂಗೆ. ಆದರೂ ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶಗಳಿದ್ದಾವೆ. ಪ್ರಶ್ನೆ ಮಾಡೋದಕ್ಕೆ ವಿರೋಧ ಪಕ್ಷಗಳು ಭೇಟಿಯಾಗಬೇಕು, ಹೋರಾಟ ಮಾಡಬೇಕು, ಆಮದು ಬೇರೆ. ಆದರೆ ಈ ಒಂದು ಎಲ್ಲ ದೃಷ್ಟಿಟ್ಕೊಂಡು ಇವತ್ತು ನಾವು ಒಂದು ವಿಷಯವನ್ನು ಮುಖ್ಯವಾಗಿ ಹೇಳಬೇಕಾಗಿದೆ. ಏನಪ್ಪ ಅಂತಂದರೆ, ಇವತ್ತು ಎನ್ ಡಿ ಎ ಬಲಿಷ್ಠ ಆಗೋ ಜೊತೆಗೆ ಮತ್ತು ಇವತ್ತು ಆರ್ ಎಸ್ ಎಸ್ ಭಾಳ ಮಹತ್ವದಿಲ್ಲ. ಆರ್ ಎಸ್ ಎಸ್ ಹಿಂದೆಂದಿಗಿಂತಲೂ ಇನ್ನೂ ಫೋರ್ಸ್ ಮಾಡಿಕೊಂಡು ಇನ್ನಷ್ಟು ತನ್ನ ಒಂದು ಕಬಂಧ ಭಾವವನ್ನು ಇಡೀ ದೇಶ ತುಂಬ ಎಲ್ಲ ಕಡೆ ಹಬ್ಬಿಸ್ಲಿಕ್ಕೆ ಪ್ರಾರಂಭ ಮಾಡೋದು ಎರಡು ಮಾತ್ರ ಇಲ್ಲ. ಯಾಕಂತಂದರೆ ಇಲ್ಲಿ ಮೋದಿಯವರು ಶಾಶ್ವತ ಅಲ್ಲ, ಒಂದು ಸಿದ್ಧಾಂತದ ಇಲ್ಲ. ಆರ್ ಎಸ್ ಎಸ್ ಸಿದ್ಧಾಂತದ ಇಲ್ಲಿ ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ಸರಸಂಚಾಲಕರಾಗಿರ್ಬೋದು, ಮೋಹನ್ ಭಾಗವತರು ಅಥವಾ ಇನ್ನುಳಿದವರಾಗಿರ್ಬೋದು, ಇವ್ರ ನೆಪ ಮಾತ್ರ ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಆಗ್ತಾ ಹೋಗ್ತಾ ಇರ್ತಾರೆ ಅವರು. ಅದು ಸಿದ್ಧಾಂತದಲ್ಲ, ಆ ಸಿದ್ಧಾಂತ ಮಾತ್ರ ಬದಲಾಗುವುದಿಲ್ಲ ಅವರು. ಯಾಕಂದರೆ ಆ ಸಿದ್ಧಾಂತ ವಿಶೇಷವಾಗಿ ಇಲ್ಲಿಯ ಏನಪ್ಪ ಅಂದರೆ ಒಂದು ವ್ಯಾಪಾರಿ ವರ್ಗ ಆಗಿರ್ಬೋದು, ಕಾರ್ಪೊರೇಟ್ ವರ್ಗ ಆಗಿರ್ಬೋದು, ಇನ್ನುಳಿದ ವರ್ತನೆಯಲ್ಲಿ ಒಂದಿಷ್ಟು ಮೇಲ್ವರ್ಣೀಯ ಜನ್ಯ ಜಾತಿಗಳ ಜೊತೆಗೆ ಮತ್ತು ಮೇಲ್ವರ್ಗದ ಜೊತೆಗೆ ಹೆಚ್ಚು ಸಂಪರ್ಕ ಇರೋದರಿಂದಾಗಿ ಈ ದೇಶದ 10% ಜನರಿಗೆ ಹೆಚ್ಚು ಒತ್ತು ಕೊಟ್ಟ, ಅದರ ಜೊತೆಗೆ ಇನ್ನುಳಿದ 90% ಜನರನ್ನು ಸಹ ತಮ್ಮೊಳಗೆ ತಮ್ಮ ಸಿದ್ಧಾಂತದೊಳಗೆ ಅದರಲ್ಲೂ ಇವತ್ತು ಹಿಂದೂ ಮುಸ್ಲಿಂ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾ ಹೋಗಿದ್ದು. ಈಗಾಗಲೇ ಸಿದ್ಧಾಂತ ವಿಷಯ ಬಂದಲ್ಲಿ ವಿಶೇಷವಾಗಿ ಆರ್ ಎಸ್ ಎಸ್ ತನ್ನ ಮೂಲಭೂತ ಸಿದ್ಧಾಂತ ಈಗ ನಿಮ್ಗೆ ಗೊತ್ತಿದ್ದಂಗೆ ಮೇಲ್ವರ್ಣೀಯ ಜನ್ಯ ಜಾತಿಗಳು ಜೊತೆಗೆ ಮೇಲ್ವರ್ಗದ ಜೊತೆಗೆ ಹೆಚ್ಚಿಗೆ ನಾವು ಕನಿಸ್ಕೊಂಡಿದ್ದೀವಿ, ನೋಡ್ತಾ ಬಂದಿದ್ದೀವಿ. ಈಗಾದ ಸಹಿತ ಕಾರ್ಪೊರೇಟ್ ಪರ ಇದ್ದಂಥ ದೃಷ್ಟಿಕೋನ ಇಟ್ಕೊಂಡಿದ್ದೀವಿ. ಆ ಎಲ್ಲ ನೆಲೆಯಲ್ಲಿ ಆರ್ ಎಸ್ ಎಸ್ ಇನ್ನಷ್ಟು ಈ ಮಧ್ಯಮ ವರ್ಗದ ಮತ್ತು ಮೇಲ್ವರ್ಗದ ಜೊತೆಗೆ ಮೇಲ್ವರ್ಣೀಯ ಜನ್ಯ ಜಾತಿಗಳ ತನ್ನ ತೆಕ್ಕೆ ತೆಗೆದುಕೊಂಡು ಈಗ ಇಡೀ ದೇಶದ ತುಂಬ ವ್ಯಾಪಿಸುವಂಥ ಕೆಲಸವನ್ನು ಅದು ಮಾಡಲಿಕ್ಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಈಗ ಇಲ್ಲಿ ಕಾಂಗ್ರೆಸ್ಗೆ ಆರೋಪ ಮಾಡ್ತಾ ಇದ್ದಾರೆ, ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇದ್ದಾರಪ್ಪ ಅಂತೇಳಿ ವಿಭಜಿಸ್ತಾ ಇದ್ದಾರೆ ಅಂದರೆ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ, ಮಾಡಲಿ. ಬಟ್ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವು ಭಾಷೆ ಸೂಕ್ಷ್ಮ ಗಮನಿಸಿದಾಗ ಮೋದಿಯವ್ರಿಗಿಂತಲೂ ಆರ್ ಎಸ್ ಎಸ್ ಇದ್ದಿದ್ದು ಇವತ್ತು ನಿರ್ಧಾರ ಮಾಡಿದ್ದಾರೆ.